ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬಿಜೆಪಿಯ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ ಅನ್ನು ಗೆಲ್ಲಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಪ್ರತಿ ಬೂತ್ ಗೆದ್ರೆ ಕರ್ನಾಟಕವನ್ನ ಗೆದ್ದಂತೆ ಅಂತ ಕಾರ್ಯಕರ್ತರ ಸಂವಾದದಲ್ಲಿ ಮೋದಿ ಮಾತನಾಡಿದರು ಬಿಜೆಪಿಯ ಘೋಷವಾಕ್ಯವೂ ಕೂಡ ಅದು ಬೂತ್ ಜೀತೋ ದೇಶ್ ಜೀತೋ ಅಂತ ಅದನ್ನ ಇವತ್ತು ಮತ್ತೆ ರಿಪೀಟ್ ಮಾಡಿದರು ಚುನಾವಣಾ ರಾಜಕೀಯಕ್ಕಿಂತ ಅಭಿವೃದ್ಧಿ ಮುಖ್ಯ ಅಂತ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಧಾನಿ ಕಿವಿಮಾತು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಪಣ ತೊಡಿ ಕೆಲಸ ಮಾಡಿ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸಿ ಅಂತ ಮೋದಿ ತಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನ ಸಲಹೆಯನ್ನ ಕೊಟ್ಟಿರೋ इतनी ही तेज क्यों ना हो लेकिन साइकिल की ट्यूब लेके खड़े हो जाए तो हवा नहीं भरती है पंप लगता है वैसे ही आंधी है आशीर्वाद का प्रवाह है लेकिन पोलिंग बूथ तक ले जाने के लिए कार्यकर्ता डटे रहना चाहिए बूथ कमिटी डटी रहनी चाहिए बूथ की शक्ति लगनी चाहिए और आप देखिए बूथ विजय निश्चित हो जाएगा और जब बूथ विजय हो जाएगा तो कर्नाटक के उज्जवल भविष्य की गारंटी भी पक्की हो जाएगी कि आपकी तपस्या आपका संघर्ष आपका सामर्थ्य बूथ पर ही ताकत लगाने का आपका संकल्प बूथ को विजयी बनाए के रहेगा बूथ विजयी होगा तो कर्नाटक विजयी होने वाला है बूथ विजयी होगा तो भाजपा सरकार पक्की बनने वाली है और डबल इंजन सरकार वापस आएगी ये मेरा पूरा विश्वास है लोकतंत्र के उत्सव में आपकी भागीदारी आपके परिश्रम को सशक्त करने के लिए मैं भी आपके साथ एक कार्यकर्ता के नाते जुटने हेच्चिन डीटेल नीडोदक्के नम्म प्रतिनिधि मधुसूदन नेर संपर्कदल्लि मधुसूदन बीजेपी ये घोषवाक्य कळेद हलवु एलेक्षन नल्लिदु बूथ जीतो देश जीतो अंत ಹಲವು ಎಲೆಕ್ಷನ್ಗಳಲ್ಲಿ ಇದು ವರ್ಕೌಟ್ ಆಗಿದೆ ಈಗ ಮತ್ತೆ ಅದನ್ನೇ ಪ್ರಧಾನಿ ಪ್ರಸ್ತಾಪಿಸಿದ್ದನ್ನ ನೋಡ್ತಾ ಇದ್ದೀವಿ ಹೌದು ರಕ್ಷತ್ ನೇರವಾಗಿ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಧುಮ್ಕ್ಲಿಕ್ಕಿಂತ ಮುಂಚಿತವಾಗಿ ಏನು ಡಿಜಿಟಲ್ ಮಾಧ್ಯಮಗಳ ಮೂಲಕ ನೇರವಾಗಿ ಅವರು ಮತದಾರರನ್ನ ಉದ್ದೇಶಿಸಿ ಇವತ್ತು ಮಾತನ್ನ ಆಡಿದ್ದಾರೆ ಅಲ್ಲೊಂದಿಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾದಂತ ಕಿವಿ ಮಾತು ಅಂತ ಹೇಳಿದ್ರೆ ಬೂತ್ನಲ್ಲಿ ನಾವು ಗೆದ್ರೆ ಸೀಟ್ ನಮ್ಮದೇ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನೋಡಿ ಕಳೆದ ಒಂದೂವರೆ ದಶಕಗಳಿಂದ ಬಿಜೆಪಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಅತ್ಯಂತ ಹೆಚ್ಚು ಬಹುಮತವನ್ನ ಕಳೆದ ಚುನಾವಣೆಯಲ್ಲಿ ತೆಗೆದುಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೂತ್ ಮಟ್ಟದ ಸಂಘಟನೆ ಬೂತ್ ನಲ್ಲಿ ಸರಿಯಾಗಿ ಕೆಲಸ ಮಾಡಿ ಬೂತ್ ನಲ್ಲಿ ಮತಗಳು ಕರೆಕ್ಟ್ ಆಗಿ ಬಂದಿದ್ದೆ ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಫಾರ್ಮುಲಾನ ಸೂತ್ರವನ್ನ ಮುಂದಿಟ್ಕೊಂಡು ಬಿಜೆಪಿ ಕಾರ್ಯವನ್ನ ಮಾಡ್ತಿದೆ ಕೆಲಸವನ್ನ ನಿರ್ವಹಿಸುತ್ತಿದೆ ಹೀಗಾಗಿಯೇ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಇವತ್ತು ಅವರು ಕರೆಯನ್ನ ಕೊಟ್ಟಿದ್ದಾರೆ बूत गेद्रे सीट नमदे बूत जीतो नेर ना सीट नमदे मोबाइल किविमा प्रचार अखाड़िंत बरली मुंचित प्रधानी नरेंद्र मोदी कर्नाटक के स्फूर्ति तुम अंत कर्नाटक मतदार के स्फूर्ति अंत मत आड़ एम्स बैठे प्रस्तावर 1956 ರಲ್ಲಿ ಮೊಟ್ಟಮೊದಲ ಏಮ್ಸ್ ಆಗಿದ್ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಬೇರೆ ಯಾವುದೇ ಏಮ್ಸ್ ಮಾಡಿಲ್ಲ ಇವತ್ತು ಅದರ 3 ರಷ್ಟು ಏಮ್ಸ್ ಅನ್ನು ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿದೆ 1956 ರ ಬಳಿಕ ಎರಡನೇ ಏಮ್ಸ್ ಸ್ಥಾಪನೆ ಆಗಕ್ಕೆ 50 ವರ್ಷಗಳು ಬೇಕಾಗಿತ್ತು ಆರೋಗ್ಯ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಕೊಡುಗೆ ಶೂನ್ಯ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ನೇರವಾಗಿ ರೈತರಿಗೆ ಕೊಟ್ಟಿರೋ ಅಂತ ಯೋಜನೆಗಳ ಬಗ್ಗೆ ಮಾತನ್ನ ಆಡಿದರೆ ಸರಿ ಸುಮಾರು 16,000 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನ ರೈತರಿಗೆ ನೀಡಿದೆವೆ ಅನ್ನೋ ಒಂದು ಮಾತುಗಳನ್ನು ಉಲ್ಲೇಖ ಮಾಡುತ್ತಾ 54 ಲಕ್ಷ ರೈತರ ಬೆನ್ನಿಗೆ ಬಿಜೆಪಿ ಸರ್ಕಾರ ನಿಂತಿದೆ ಅನ್ನೋದನ್ನ ಉಲ್ಲೇಖ ಮಾಡಿದರೆ ಪ್ರಮುಖವಾಗಿ 10 ಮಂದಿ ಪುರುಷರು 10 ಮಂದಿ ಮಹಿಳೆಯರ ಟೀಮ್ ನ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಿ ಅನ್ನೋ ಕಿವಿ ಮಾತನ್ನ ಕೂಡ ಹೇಳಿದರೆ ರಕ್ಷತ್ ಧನ್ಯವಾದ ಮಧುಸೂದನ್